ಬಿ ಫಾರ್ ಎವರ್ ಆನ್ ಫೈರ್. ಸಿದ್ದರಾಮಯ್ಯ ಕಾಂಗ್ರೆಸ್ನ ಕೊನೆಯ ಮುಖ್ಯಮಂತ್ರಿ ಹೀಗಂತ ಹೇಳಿದವರು ಬಸನಗೌಡ ಪಾಟೀಲ್ ಯತ್ನಾಳ್. ಹುಬ್ಬಳ್ಳಿಯಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಕೊನೆಯ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ನಂತರ ಯಾರೂ ಕೂಡ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗೋದಿಲ್ಲ. ಗೋರಿಗೆ ಹೋಗುವವರೆಗೂ ಕೂಡ ಪಾಳೆ ಹಚ್ಚಿದ್ದಾರೆ, ಅಂದರೆ ಸರದಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಬಿಜೆಪಿಯವರ ರಾಜೀನಾಮೆಯನ್ನು ಕೇಳಿರಲಿಲ್ವಾ? ಈಗ ಅವರ ಮೇಲೆ ಆರೋಪ ಇದೆ, ರಾಜೀನಾಮೆ ಕೊಡಲಿ ಅಂತ ಹೇಳಿ ಇಬ್ಬರು ಕೂಡ ಮಾತನಾಡಿದ್ದಾರೆ. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್, ಇನ್ನೊಂದು ಕಡೆ ಮಾಜಿ ಸಂಸದ ಮಾಜಿ DCM ಶ್ರೀರಾಮುಲು. ತನದಲ್ಲಿ ಮಾತಾಡುವಂಥವ್ರನ್ನ ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕು. ಮತ್ತೊಂದು ಹಾದಿಯಲ್ಲಿ, ಯಾಕಂದ್ರೆ ಸಿದ್ದರಾಮಯ್ಯನ ಬಿಟ್ಟ ನಂತರ ಕರ್ನಾಟಕದ ಕೊನೆಯ ಮುಖ್ಯಮಂತ್ರಿ ಅವರು. ಯಾಕಂದ್ರೆ ಭಾಳ ಮಂದಿ ಲೈನ್ದಾಗ ಅದಾರೆ, ಗುರಿಗೆ ಹೋಗೋರು ಸಹಿತ ಲೈನ್ದಾಗ ಅದಾರೆ, ನಮ್ಮ ಮುಖ್ಯಮಂತ್ರಿ ಆಗ್ತಾನೆ ತಡಿ ಮಾಡ. ಅಲ್ಲ, ನಮ್ದು ಹೋರಾಟ ನಿರಂತರವಾಗಿ ನಡೀತಿರ್ತದೆ. ಇದು CM ಅವರು ರಾಜೀನಾಮೆ ಕೊಟ್ಟ ನಂತರ ಕೂಡ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಅವರು ಲೋಕಾಯುಕ್ತದಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರೋ ಕಾರಣ ಅವರು CM ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಅವ್ರು ರಾಜೀನಾಮೆ ಕೊಡಬೇಕು, ತನಗೆ ಎದುರಿಸ್ಬೇಕು, ನಂಬರ್ ಒನ್. ಎರಡನೇ ವಿಚಾರದಲ್ಲಿ ಕೂಡ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಇವತ್ತು ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದ್ದನೋ, ನಮ್ದು ಇದನ್ನ ಒಂದು ತಾರ್ಕಿಕ್ಕೆ ಎಂಡ್ ತಗೊಂಡೋಗಿಗೆ ತಗೊಂಡೋಗ್ತೀವಿ. ಇಲ್ಲಿ ನಿಲ್ಲಲ್ಲ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಮಂತ್ರಿಗಳು ಜೈಲಿಗೆ ಹೋದ್ರು ಅನ್ನಂತ ಅಲ್ಲಿಗೆ ಅಲ್ಲ ಅದು. ಇದು ಇದು ಎಲ್ಲ ವಿಚಾರದಲ್ಲಿ ಕೂಡ ನಾವು ಹೋರಾಟ ಅಂತೂ ಗಟ್ಟಿ ಮಟ್ಟದಲ್ಲಿ ಮಾಡ್ತೀವಿ.